ಆಗಾಗ ಸೋಷಿಯಲ್ ಸಮುದ್ರದಲ್ಲಿ ಪರ ವಿರೋಧದ ಸಂದೇಶಗಳ ದೋಣಿಯನ್ನ ಬಿಡ್ತಾ ಸದ್ದು ಮಾಡೋರು ರಮ್ಯ. ಯಾರೇ ಬಂದ್ರು ಯಾರೇ ಹೋದ್ರು ನಿನ್ನ ಮುಂದೆ ಯಾರೂ ಇಲ್ಲಮ್ಮ, ನೀನೇ ನಮ್ಮ ಸ್ಯಾಂಡಲ್ವುಡ್ ಬಾಕ್ಸ್ ಆಫೀಸ್ ಪದ್ಮಾವತಿ ಕಣ್ಣಮ್ಮ ಅಂತ ಅಭಿಮಾನಿಗಳು ಇವತ್ತಿಗೂ ರಮ್ಯಾ ಅವರನ್ನ ಕನವರಿಸ್ತಾರೆ. ಆದ್ರೆ ರಮ್ಯಾ ಮಾತ್ರ ಮತ್ತೆ ಸಿನಿಮಾ ಲ್ಯಾಂಡ್ ಕಡೆ ಪಾದ ಬೀಳಿಸಿಲ್ಲ, ರಾಜಕೀಯ ರಂಗದಲ್ಲೂ ಸಕ್ರಿಯರಾಗಿಲ್ಲ. ಅಷ್ಟು ಸುಲಭವಾಗಿ ಸಾರ್ವಜನಿಕವಾಗಿ ಒಂದು 4-5 ವರ್ಷಗಳಿಂದ ರಮ್ಯಾ ಕಾಣಿಸಿಕೊಂಡಿಲ್ಲ. ಆದ್ರೆ ಅಪ್ಪು ಅಗಲಿಕೆಯಾದಾಗ ಓಡೋಡಿ ಬಂದು ಕಣ್ಣೀರ ಕಡಲನ್ನೇ ಒಕ್ಕಿಸಿ ಐ ಮಿಸ್ ಯು ಅಪ್ಪು ಅಂತ ಕಣ್ಮರೆಯಾಗಿ ಬಿಟ್ಟಿದ್ದರು. ರಮ್ಯಾ ಎಲ್ಲಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅಷ್ಟು ಸುಲಭವಾಗಿ ಯಾವುದೇ ಸಭೆ ಸಮಾರಂಭ ಶೋಕ ದುಃಖಕ್ಕೂ ಬರಲ್ಲ ರಮ್ಯಾ. ಆದ್ರೆ ಕಳೆದ ದಿನ ಲಾರಾನಿಗಾಗಿ ಓಡೋಡಿ ಬಂದಿದ್ದರು. ಲಾರಾ ಯಾರಪ್ಪ ಇದ್ದು ಅನ್ನೋ ಪ್ರಶ್ನೆಗೆ ಉತ್ತರ ಶ್ವಾನ. ಶ್ವಾನ ಒಂದರ ಮೇಲೆ ಕಾರು ಚಲಾಯಿಸಿ ಶ್ವಾನ ಪ್ರಾಣ ಬಿಟ್ಟಿತ್ತು. ಈ ಬಗ್ಗೆ ನಿಮ್ಮ ನ್ಯೂಸ್ ಫಸ್ಟ್ ವರದಿ ಕೂಡ ಮಾಡಿತ್ತು. ಮೊದಲೇ ಪ್ರಾಣಿ ಪ್ರಿಯ ಆಗಿರುವ ರಮ್ಯಾ ನ್ಯೂಸ್ ಫಸ್ಟ್ನ ವರದಿಯನ್ನ ನೋಡಿ ಲಾರಾ ಶ್ವಾನ ಅಂತ್ಯಕ್ರಿಯೆಗೆ ಓಡೋಡಿ ಬಂದಿದ್ದರು. ಈ ಸಂದರ್ಭದಲ್ಲಿ ದಯ ತುಂಬಿ ಮಾತುಗಳನ್ನ ಆಡಿದ್ದರು. ಜೊತೆಗೆ ಲಾರಾ ಪ್ರಾಣಕ್ಕೆ ಕುತ್ತು ತಂದವರ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಟೈಮ್ನಲ್ಲಿ ಆಫ್ ದಿ ರೆಕಾರ್ಡ್ ಒಂದು ವಿಚಾರವನ್ನ ನ್ಯೂಸ್ ಫಸ್ಟ್ಗೆ ರಮ್ಯಾ ತಿಳಿಸಿದ್ದಾರೆ. ಮಾರ್ಚ್ನಲ್ಲಿ ರಮ್ಯಾ ಶುಭ ಸುದ್ದಿಯೊಂದನ್ನ ನೀಡಲಿದ್ದಾರಂತೆ. ಮಾರ್ಚ್ ತಿಂಗಳು ರಮ್ಯಾ ಶುಭ ಸುದ್ದಿ ಕೊಡ್ತಾರಂತೆ. ಮಾರ್ಚ್ ತಿಂಗಳು ರಮ್ಯಾ ಕೊಡೋ ಶುಭ ಸುದ್ದಿ ಏನು? ಮಾರ್ಚ್ ತಿಂಗಳಲ್ಲಿ ರಮ್ಯಾ ಶುಭ ಸುದ್ದಿಯನ್ನ ಕೊಡಲಿದ್ದಾರಂತೆ. ಏನಿರಬಹುದು ಅಂತ ಯೋಚಿಸಲು ಶುರು ಹಚ್ಚಿಕೊಂಡ ನಮಗೆ ಸಿಕ್ಕ ಉತ್ತರ, ರಮ್ಯಾ ಮತ್ತೆ ಸಿನಿಮಾ ರಂಗಕ್ಕೆ ಕಮ್ಬ್ಯಾಕ್ ಮಾಡೋ ಸಾಧ್ಯತೆ ಇದೆ. ಪುನೀತ್ ರಾಜ್ಕುಮಾರ್ ಅವರ ದ್ವಿತ್ವ ಚಿತ್ರದಲ್ಲಿ ರಮ್ಯಾ ನಟಿಸಬೇಕಿತ್ತು, ಆದ್ರೆ ಕೊನೆ ಮೂಮೆಂಟ್ನಲ್ಲಿ ಆಗ್ಲಿಲ್ಲ. ಸಹಸ್ರಾರು ಅಭಿಮಾನಿಗಳು ಮತ್ತು ಸಿನಿಮಾ ಮಂದಿಯ ಒತ್ತಾಯಕ್ಕೆ ರಮ್ಯಾ ಮನೆಯುವ ಸಾಧ್ಯತೆಗಳು ಕಾಣಿಸುತ್ತಿದೆ. ಒಂದು ಮೂಲಗಳ ಪ್ರಕಾರ ರಮ್ಯಾ ಅವರ ಹೊಸ ಸಿನಿಮಾ ಮಾರ್ಚ್ ತಿಂಗಳಲ್ಲಿ ಸೆಟ್ ಏರೋ ಸಾಧ್ಯತೆ ಇದೆ. ರಮ್ಯಾ ಡಿಮ್ಯಾಂಡ್ ಇನ್ನೂ ಕೂಡ ಕನ್ನಡ ಚಿತ್ರರಂಗದಲ್ಲಿ ಜೋರಾಗಿಯೇ ಇದ್ದು ಮತ್ತೆ ಪದ್ಮಾವತಿ ಕಮ್ಬ್ಯಾಕ್ ಆದ್ರೆ ಖಂಡಿತ ಯಶಸ್ಸು ಕಟ್ಟಿಟ್ಟ ದಮ್ ಬಿರಿಯಾನಿ.